ನಿಮಗೆ ಈ ವಿಷಯ ಗೊತ್ತಾ? ಅಪರಾಧಿ ಆದರೆ ಇದಕ್ಕೆ ಜಾತಕದ ಈ ಗ್ರಹಗಳೇ ಕಾರಣವಂತೆ. ನಂಬುಕ್ಕೆ ಸ್ವಲ್ಪ ಕಷ್ಟ, ಆದರೂ ಇದು ನಿಜ. ವ್ಯಕ್ತಿಯ ಜೀವನದಲ್ಲಾಗುವ ಆಗು ಹೋಗುಗಳಿಗೆ ಜಾತಕದ ಗ್ರಹ ದೇಶಗಳು ಕಾರಣವಾಗಿರುತ್ತವೆ. ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಶುಭ ಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಸುಖ ಸಂಪತ್ತನ್ನು ಹೊಂದುವಂತಾಗತ್ತೆ. ಅದೇ ಅಶುಭ ಗ್ರಹಗಳು ಅಥವಾ ಗ್ರಹಗಳು ಅಶುಭ ಸ್ಥಾನದಲ್ಲಿದ್ದಾಗ ಅಶುಭ ಪ್ರಭಾವವನ್ನು ಬೀರತ್ತೆ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗತ್ತೆ. ಇದು ಒಮ್ಮೊಮ್ಮೆ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡತ್ತೆ. ಒಮ್ಮೊಮ್ಮೆ ಅಂದುಕೊಂಡ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮನೆಯಲ್ಲಿ ಜಗಳಗಳು ಉಂಟಾಗತ್ತೆ. ಹಾಗೆ ಕೆಲವು ಗ್ರಹದ ಅಶುಭ ಪ್ರಭಾವ ಹೆಚ್ಚಿದಲ್ಲಿ ವ್ಯಕ್ತಿಯು ತಪ್ಪು ದಾರಿ ತುಳಿಯುವ ಸಾಧ್ಯತೆ ಕೂಡ ಜಾಸ್ತಿ ಇರತ್ತೆ. ಕೆಟ್ಟ ಜನರ ಸಂಘ, ದುಶ್ಚಟಗಳ ದಾಸರಾಗುವ ಸಂಭವ ಕೂಡ ಜಾಸ್ತಿ ಇರತ್ತೆ. ಪಾಪ ಗ್ರಹಗಳಾದ ಮಂಗಳ, ರಾಹು, ಶನಿ ಗ್ರಹಗಳ ಪ್ರಭಾವ ಹೆಚ್ಚಿದಲ್ಲಿ ಕ್ರೂರ ಕರ್ಮಗಳನ್ನು ಮಾಡ್ತಾರೆ. ಇತರರಿಗೆ ತೊಂದರೆಯನ್ನು ಉಂಟು ಮಾಡುವಂತಹ ಸ್ವಭಾವವನ್ನು ಹೊಂದಿರ್ತಾರೆ. ಹೆಚ್ಚು ಸ್ವಾರ್ಥಿಗಳಾಗೋದಲ್ಲದೆ ತಮ್ಮ ಕೆಲಸವಾಗೋಕೆ ಇತರರಿಗೆ ದೈಹಿಕ, ಮಾನಸಿಕ ಮತ್ತು ಆರ್ಥಿಕವಾಗಿ ಹಿಂಸೆಯನ್ನು ಕೊಡುವಷ್ಟು ಕ್ರೂರಿಗಳಾಗಿರ್ತಾರೆ. ಈ ರೀತಿಯ ಪಾಪಕೃತ್ಯವನ್ನು ಎಸಗಲು ಗ್ರಹದ ಪ್ರಭಾವ ಮತ್ತು ವ್ಯಕ್ತಿಯ ಜಾತಕದಲ್ಲಿರುವ ಕೆಲವು ಯೋಗಗಳು ಕಾರಣವಾಗಿರುತ್ತೆ. ಇಲ್ಲಿ ಉಂಟಾಗುವ ಅಪರಾಧಗಳಲ್ಲೂ ವಿಧಗಳಿದ್ದು ಅವುಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಸ್ವಾಭಾವಿಕ ಅಪರಾಧಿ ಅಂದರೆ ಕೆಲವರಲ್ಲಿ ಅಪರಾಧಿ ಗುಣ ಸ್ವಾಭಾವಿಕವಾಗಿ ಬಂದಿರುತ್ತೆ. ಇಂಥವ್ರಿಗೆ ಬೇರೆಯವ್ರನ್ನ ಹಿಂಸೆ ಮಾಡೋದ್ರಿಂದ ಒಂಥರ ಖುಷಿ ಸಿಗತ್ತೆ. ಇನ್ನು ಕೆಟ್ಟ ಜನರ ಸಹವಾಸದಿಂದ ಕೆಲವರು ಕೆಟ್ಟದ್ದನ್ನು ಮಾಡೋಕ್ಕೆ ಕಲಿತಾರೆ. ಶತ್ರುಗಳ ಉಪಟಳವನ್ನು ತಡೆಯೋಕ್ಕಾಗದೆ ಕೆಲವರು ಅವ್ರಿಗೆ ಹಾನಿ ಉಂಟು ಮಾಡಿ ಅಪರಾಧಿಗಳಾಗ್ತಾರೆ. ಇನ್ನು ಕೆಲವರು ಭಾವುಕರಾಗೋದು ಸಹಜಾನೆ, ಆದರೆ ಅತೀ ಭಾವುಕರಾಗಿ ಸಂದರ್ಭವನ್ನು ಸರಿಯಾಗಿ ನಿಭಾಯಿಸೋಕಾಗದೆ ಅಪರಾಧವನ್ನು ಮಾಡೋದು ಭಾವುಕ ಅಪರಾಧಿಗಳು. ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು, ಪ್ರತಿಷ್ಠಿತ ವ್ಯಕ್ತಿಗಳು ಈ ರೀತಿ ಅಪರಾಧವನ್ನು ಎಸಗಿದ್ರೆ ಅವ್ರನ್ನ ಸಭ್ಯ ಅಪರಾಧಿಗಳು ಅಂತಾರೆ. ಹಣದ ವ್ಯವಹಾರಗಳಲ್ಲಿ ಅಕ್ರಮವನ್ನು ಮಾಡುವ ಇಂತಹ ವ್ಯಕ್ತಿಗಳು ಹರೋನೋಟಕ್ಕೆ ಸಭ್ಯರಂತೆ ಕಾಣಿಸ್ತಾರೆ. ವ್ಯಕ್ತಿಯ ಜಾತಕದಲ್ಲಿ ಲಗ್ನ, ಲಗ್ನಾಧಿಪತಿ, ಸೂರ್ಯ ಮತ್ತು ಚಂದ್ರ ಈ ಮೂರು ಅಶುಭ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಅಪರಾಧವನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವು ಬಾರಿ ಪರಿಸ್ಥಿತಿಗಳು ಇವರ ವಿರುದ್ಧವಾಗಿರುತ್ತೆ. ಆತ್ಮರಕ್ಷಣೆಗಾಗಿ ಅಪರಾಧಿಗಳಾಗುವ ಸಂಭವ ಕೂಡ ಜಾಸ್ತಿ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಲಗ್ನದ ಸಂಬಂಧ ಎಂಟನೇ ಮನೆಯ ಜೊತೆ ಇದ್ದಾಗ ವ್ಯಕ್ತಿಯು ವಿಧ್ವಂಸಕ ಕೃತ್ಯಗಳನ್ನು, ನಕಾರಾತ್ಮಕ ಯೋಚನೆಗಳನ್ನು ಮಾಡುವಂತಾಗತ್ತೆ. ಅಷ್ಟೇ ಅಲ್ಲದೆ ಜಾತಕದ ಗ್ರಹಗಳ ಸ್ಥಿತಿಯ ಪರಿಣಾಮವಾಗಿ ಕಾರಣ ಇಲ್ಲದೆ ಇತರರಿಗೆ ಕೆಡುಕನ್ನು ಮಾಡುವ ಸ್ವಭಾವವನ್ನು ಕೂಡ ಹೊಂದಿರ್ತಾರೆ. ವ್ಯಕ್ತಿಯ ಜಾತಕದಲ್ಲಿ ಲಗ್ನ, ಲಗ್ನಾಧಿಪತಿ, ಚಂದ್ರ ಮತ್ತು ಚಂದ್ರನ ಲಗ್ನಾಧಿಪತಿ ಪುರುಷ ರಾಶಿಯಾಗಿದ್ದಲ್ಲಿ, ಹಾಗೆ ಪುರುಷ ರಾಶಿಯ ಅಧಿಪತಿ ಸೂರ್ಯ, ಶನಿ ಅಥವಾ ಮಂಗಳ ಗ್ರಹವಾಗಿದ್ದಲ್ಲಿ ಇಂಥವರು ಕ್ರೂರ ಕೃತ್ಯಗಳನ್ನು ಮಾಡುವಲ್ಲಿ ನಿರತರಾಗಿರ್ತಾರೆ. ಹೀಗೆ ಕುಖ್ಯಾತಿಯನ್ನು ಪಡಿತಾರೆ. ಇಲ್ಲಿ ವ್ಯಕ್ತಿಯ ಜಾತಕದಲ್ಲಿ ಲಗ್ನ, ಲಗ್ನಾಧಿಪತಿ, ಚಂದ್ರ ಲಗ್ನ ಹಾಗೆ ಚಂದ್ರನ ಲಗ್ನಾಧಿಪತಿ ಎಲ್ಲವೂ ಸ್ತ್ರೀ ರಾಶಿಯಾಗಿದ್ದು ಇದರ ಅಧಿಪತಿ ಶುಭಗ್ರಹಗಳಾಗಿದ್ದರೆ ಇಂಥವರು ಭಾವುಕ ಅಪರಾಧಿಗಳು ಅಥವಾ ಸಭ್ಯ ಅಪರಾಧಿಗಳಾಗಿರ್ತಾರೆ. ಶಾಂತ ರೀತಿಯಿಂದ ಇದ್ದು ಅಪರಾಧವನ್ನು ಮಾಡ್ತಾರೆ. ಇಂಥವರ ಸ್ವಭಾವ ಹೊರನೋಟಕ್ಕೆ ತಿಳಿಯೋಕೆ ಸಾಧ್ಯವಾಗುವುದಿಲ್ಲ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಹೇಯ ಕೃತ್ಯಗಳನ್ನು ಎಸಗಿದ್ರು ಯಾರಿಗೂ ಕೂಡ ಅದು ಅರಿವಿಗೆ ಬರೋದಿಲ್ಲ. ಇಂಥವರು ತಮ್ಮ ಕೆಲಸ ಆಗಬೇಕಂದಾಗ ಹಿಂಸೆ, ಬಲಾತ್ಕಾರದಂತಹ ದಾರಿಯನ್ನು ಹಿಡಿಯೋದಿಲ್ಲ. ಕೂಟ ನೀತಿಯನ್ನು ಅನುಸರಿಸ್ತಾರೆ. ಸಂಚು ರೂಪಿಸಿ ಶತ್ರುವನ್ನು ನಿರ್ನಾಮಗೊಳಿಸ್ತಾರೆ. ಅಪರಾಧವನ್ನೇ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳುವಲ್ಲಿ ರಾಹು ಮತ್ತು ಕೇತು ಗ್ರಹಗಳು ಮಹತ್ವದ ಪಾತ್ರ ವಹಿಸುತ್ತೆ. ಹಾಗಾಗಿ ಜಾತಕದಲ್ಲಿ ರಾಹುಗ್ರಹದ ಸ್ಥಿತಿ ಮತ್ತು ಗ್ರಹಸ್ಥಿತಿಯಾಗಿದ್ದು ಸ್ಥಾನ ಬಹಳ ಮುಖ್ಯವಾಗಿರುತ್ತೆ. ಜಾತಕದಲ್ಲಿ ರಾಹುಗ್ರಹವು ಮೂರನೇ ಅಥವಾ ಹತ್ತನೇ ಮನೆಯಲ್ಲಿ ಇದ್ದರೆ ಅಂಥವರು ಒಂದ್ರ ಮೇಲೊಂದು ಅಪರಾಧವನ್ನು ಮಾಡ್ತಾನೆ ಇರ್ತಾರೆ. ಜಾತಕದಲ್ಲಿ ಎರಡನೇ ಅಥವಾ ಎಂಟನೇ ಮನೆಯಲ್ಲಿ ರಾಹುಗ್ರಹ ಇದ್ದರೆ ಅಂತಹ ವ್ಯಕ್ತಿಗಳು ಬೇರೆಯವರ ಹಣ ಮತ್ತು ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಶುಭವಾಗಿದ್ದು ಬಲವಾಗಿದ್ದರೆ ವ್ಯಕ್ತಿಯ ಮನಸ್ಸು ಸ್ಥಿರವಾಗಿರುತ್ತೆ. ಗುರುಗ್ರಹದ ಪ್ರಭಾವವು ವ್ಯಕ್ತಿಯು ಅಪರಾಧವೆಸಗಲು ಬಿಡುವುದಿಲ್ಲ. ಜಾತಕದಲ್ಲಿ ಗುರುಗ್ರಹವು ನೀಚವಾಗಿದ್ದು ಪಾಪಗ್ರಹಗಳ ಸ್ಥಿತಿ ಬಲವಾಗಿದ್ದರೆ ಅಂಥವರು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧಿಗಳಾಗ್ತಾರೆ. ಮಕ್ಕಳ ಜಾತಕದಲ್ಲಿ ಶುಭಗ್ರಹಗಳು ನೀಚ ಸ್ಥಿತಿಯಲ್ಲಿದ್ದು ಅಶುಭ ಗ್ರಹಗಳ ಪ್ರಭಾವ ಹೆಚ್ಚಿದ್ರೆ ಅಂಥವರ ಪಾಲನೆಯನ್ನು ಹೆಚ್ಚು ನಿಗಾವಹಿಸಿ ಮಾಡಬೇಕಾಗತ್ತೆ. ಉತ್ತಮ ವಿಷಯಗಳನ್ನು, ಪುರಾಣದ ಮಹಾಪುರುಷರ ಕಥೆಗಳನ್ನು ಹೆಚ್ಚು ಹೆಚ್ಚು ತಿಳಿಸ್ಕೊಡಬೇಕು. ಹಿಂಸೆ, ಕ್ರೂರತನ ಇವುಗಳಿಂದ ದೂರ ಇರುವಂತೆ ಎಚ್ಚರಿಸೋದಲ್ಲದೆ ಶುಭಗ್ರಹಗಳ ಸ್ಥಿತಿ ಬಲಪಡಿಸ್ಕೋಬೇಕು. ಪೂಜೆ, ಧ್ಯಾನ, ಅನುಷ್ಠಾನ, ಮಂತ್ರೋಚ್ಚಾರಣೆಗಳನ್ನು ಮಾಡೋದ್ರಿಂದ ಆಲೋಚನೆಗಳು ಕೂಡ ಸಕಾರಾತ್ಮಕವಾಗಿರುತ್ತೆ.